ಸಾಹಿತ್ಯ ಕಲೆಗೂನು ಸಿಗರೇಟು ಮತ್ತು ಹೆಂಡಕ್ಕೂ ಅವಿನಾಭಾವ ಸಂಬಂಧ ಇದೆ ಕ್ರಿಯೇಟಿವಿಟಿ ಅಂತ ಬರೋದೇ ಅದರಿಂದ ನಮ್ಮೊಳಗಡೆ ಏನೂ ಇಲ್ಲ ಅನ್ನೋ ಭಾವದಲ್ಲಿ ಬದುಕಿದ ಕಾಲಗಳು ಇವೆ ಅಯೋಗ್ಯತನದಲ್ಲಿದ್ದರೆ ವೇದಿಕೆಗಳನ್ನು ಅಲಂಕರಿಸಬಾರದು ನಮ್ಮ ನಮ್ಮ ಅಯೋಗ್ಯತನಗಳನ್ನು ಬಿಟ್ಟ ನಂತರ ವೇದಿಕೆಗಳಿಗೆ ಬರಬೇಕು ಸರ್ಕಾರದ ಹಣ ತಗೊಂಡು ನಾಟಕ ಮಾಡಿದ್ಮೇಲೆ ಸರ್ಕಾರದ ವಿರುದ್ಧ ಮಾತಾಡಕ್ಕೆ ಸಾಧ್ಯನಾ ಸಾಧ್ಯ ಆಗೋದೇ ಇಲ್ಲ ಅಲ್ಲಿಗೆ ಯಾರನ್ನೋ ಓಲೈಸೋದು ಅನಿವಾರ್ಯ ಆಗತ್ತೆ ಮತ್ತೆ ವೇದಿಕೆ ಮೇಲೆ ನಿಂತುಕೊಂಡು ಹೊರಗೆ ಯಾವ ಸತ್ಯವನ್ನ ಆಡದೇ ಇರೋದನ್ನ ಇಲ್ಲಿ ಆಡಬೇಕು ಅಂತ ಬರ್ತೀವೋ ಅದನ್ನು ಬಿಡ್ತೀವಿ ಮತ್ತಷ್ಟು ದೊಡ್ಡ ಸುಳ್ಳುಗಳನ್ನೇ ಹೇಳ್ತಾ ಹೋಗ್ತೀವಿ ರಂಗಭೂಮಿಯಿಂದಲೇ ಕಾಸು ಉತ್ಪತ್ತಿಯಾಗಿ ಅದರ ಮೇಲೆ ಬದುಕೋಕೆ ಸಾಧ್ಯ ಆಗದಲ್ಲೇ ಇದ್ದರೆ ರಂಗಭೂಮಿಯನ್ನ ಪ್ರವೃತ್ತಿಯಾಗಿ ಇಟ್ಕೊಳ್ಳೋದು ವಾಸಿ ವೃತ್ತಿ ಮಾಡ್ಕೊಳ್ಳದೆ ಇರೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ರಂಗಭೂಮಿ ವಿಷಯ ರಂಗಭೂಮಿಯನ್ನು ನಾನು ವೈಯಕ್ತಿಕವಾಗಿ ಪ್ರೀತಿಸಿದ್ದು ಸತ್ಯ ಹೇಳೋದಕ್ಕೆ ಇಲ್ಲಿ ಅವಕಾಶ ಹೆಚ್ಚಿದೆ ಅನ್ನೋದು ಒಂದು ಎರಡನೇದು ಸಾಮಾನ್ಯ ಪ್ರಪಂಚದಲ್ಲಿ ಮಾತಾಡಕ ಇರೋ ಎಷ್ಟೋ ವಿಷಯಗಳನ್ನು ಸೌಜನ್ಯಗಳಲ್ಲಿ ಬಾಯ್ಕೊಂಡು ಇರಬೇಕಾದನ್ನೆಲ್ಲ ವೇದಿಕೆಗೆ ಬಂದು ನಿಂತಾಗ ಪಾತ್ರದ ಮೂಲಕ ಹೇಳಿ ನಾನು ನನ್ನನ್ನ ಖಾಲಿ ಮಾಡ್ಕೊಂಡಿದ್ದೆ ರಂಗಭೂಮಿನ ಪ್ರೀತಿಸಿದ್ದು ಮುಖ್ಯತಃ ಮುಖ್ಯ ಆ ಕಾರಣಕ್ಕೆ ನಾನು ನಮ್ಮ ಕಾಲದಲ್ಲಿ ಏನು ಈ ಕಾಲದಲ್ಲೂ ಅಷ್ಟೇ ನಾಟಕಕ್ಕೆ ಹೋಗ್ತೀನಿ ಅಂದ್ರೆ ಮೊದಲೇ ಬೈಯೋರು ನಾಟಕಕ್ಕೆ ಸೇರಿದ್ರೆ ಹಾಳಾಗ್ತಾರೆ ಅಂತ ಇವತ್ತು ಅಷ್ಟೇ ನಾಟಕಕ್ಕೆ ಹೋದ್ರೆ ಮನೇಲಿ ಬೈತಾರೆ ನಾಟಕಕ್ಕೆ ಸೇರಿದ್ರೆ ಹಾಳಾಗ್ತಾರೆ ಅದರ ಒಂದು ನಾ ನಾಟಕಕ್ಕೆ ಬಂದ ಮೇಲೆನೆ ಹಾಳಾಗದೇ ಇದ್ದದ್ದು ಅಂದ್ರೆ ಇರೋದ್ರಲ್ಲಿ ಸ್ವಲ್ಪ ಶಿಸ್ತು ಕಲ್ತದ್ದು ಆದಾಯ ತೆರಿಗೆ ಇಲಾಖೆಯಲ್ಲಿ ಇರುವ ಎಲ್ಲ ಶಿಸ್ತು ಕಳೆದೋಗಿತ್ತು ಸ್ವಚ್ಛವಾಗಿ ಬದುಕಿದ್ದೆ ಅನ್ನೋದೊಂದು ಸತ್ಯವೇ ಹೊರತು ವೈಯಕ್ತಿಕ ಬದುಕಿನ ಶಿಸ್ತಿಗಳೆಲ್ಲ ಕಳೆದೋಗಿತ್ತು ಹೋಗಿತ್ತು ಪ್ರಾಯಶಃ ರಂಗಭೂಮಿಗೆ ವಾಪಸ್ ಬಂದ ಮೇಲೆ ನನಗೆ ವೈಯಕ್ತಿಕ ಬದುಕಿನ ಶಿಸ್ತಿನ ರೂಢಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ತೊಂಬತ್ತು ನಿಮಿಷ ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈಲಾಗ್ ಹೇಳಬೇಕು ಅಷ್ಟು ಉಸಿರಿರಬೇಕು ಆ ಕಾರಣಕ್ಕೆ ಸಿಗರೇಟ್ ಬಿಟ್ಟದ್ದಾಗಿ ಪ್ರಾಯಶಃ ಒಂದೊಂದನ್ನು ಇದ್ದ ಚಡ್ಗಳನ್ನು ವೃತ್ತಿಯಲ್ಲಿದ್ದ ಚಟಗಳನ್ನು ಒಂದೊಂದಾಗಿ ಬಿಟ್ಟದ್ದು ಮತ್ತೆ ರಂಗಭೂಮಿಗೆ ವಾಪಸ್ಸು ಬಂದ ಮೇಲೆ ಈ ಸಿಗರೇಟಿನ ವಿಷಯ ಹೇಳಬೇಕಾದ್ರೆ ದಿನಕ್ಕೆ ಒಂದು ಬ್ಯಾಗ್ ಸಿಗರೇಟ್ ನೆಮ್ಮದಿಯಾಗಿ ಅದು ಅದೊಲ್ಲದೆ ಆ ಕಾಲದಲ್ಲಿ ನಮಗೆ ಏನಂದ್ರೆ ಬರಗಾರ ಅಂದ್ರೆ ಕೈಲಾಸ ಏನಂದ್ರೆ ಸಿಗರೇಟ್ ಅಲ್ಲಿ ರಿಂಗ್ ಬಿಡ್ತಿದ್ರು ಅಂತ ಅವ್ರ ಜೊತೆಗೆ ಬರೀತಾನೆ ಇದ್ರು ಬರೀ ಸಿಗರೇಟ್ ಅಲ್ಲಿ ರಿಂಗ್ ಬಿಡೋದು ಕಲಿತು ಹೊರತು ಬರೆಯೋದನ್ನ ಕಲಿಲಿಲ್ಲ ತಾರಾಸ ಪ್ರಯೋ ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡೆ ಬರೀತಾ ಇದ್ರು ಕಂಬನಿ ಕೊಯ್ಲು ರಕ್ತರಾಗ್ತಾ ಓದ್ತಾ ನಮಗೆ ತಾರಾಸು ತಲೆಯಲ್ಲಿ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ತಾರತನ ಹೊರತು ಮಧುಕರಿ ನಾಯಕ ನೆನಪಾಗ್ತಿರಲಿಲ್ಲ ಪ್ರಾಯಶಃ ಈ ಈ ಹುಮ್ಮಸ್ಸುಗಳಲ್ಲಿ ಜೊತೆಗೆ ಆ ಕಾಲದ ನಮ್ಮ ಎಲ್ಲಾ ಪ್ರೊಫೆಸರ್ ಗಳೆಲ್ಲ ಬರಹಗಾರರಾಗಿದ್ರು ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು ಅಂದರೆ ಒಂದು ಸಿಗರೇಟು ಮುಗಿಯೋದ್ರೊಳಗೆ ಇನ್ನೊಂದು ಹಚ್ಚೋದನ್ನು ಮುಕ್ಕಾಲು ಮುರುವಾಸಿ ಪ್ರಾವೀಣ್ಯತೆ ಪಡೆದಿದ್ರು ಹಾಗಾಗಿ ನಮಗೆಲ್ಲ ಸಾಹಿತ್ಯ ಕಲೆಗೂ ಸಿಗರೇಟು ಮತ್ತು ಹೆಂಡಕ್ಕೂ ಅವಿನಾಭಾವ ಸಂಬಂಧ ಇದೆ ಕ್ರಿಯೇಟಿವಿಟಿ ಅಂತ ಬರೋದೆ ಅದರಿಂದ ನಮ್ಮೊಳಗಡೆ ಏನೂ ಇಲ್ಲ ಅನ್ನೋ ಭಾವದಲ್ಲಿ ಬದುಕಿದ ಕಾಲಗಳು ಇವೆ ಆದರೆ ಮೊದಲನೇ ಸಾರಿಗೆ ಗತಿ ನಾಟಕ ಬಂದು ಆಚೆಗೆ ಬಂದಾಗ ಯಾವುದೋ ಒಂದು ಹೆಣ್ಣು ಮಗು ಬಂದು ನಿಂತು ಸೆಲ್ಫಿ ನಿಂತು ನಾನು ಹೂ ಅಂದೆ ಆಗಷ್ಟೇ ಸೈಡಿಂಗಿಗೆ ಹೋದವನು ಒಂದು ಸಿಗರೇಟು ಬರೋಬರ ಸೇದಿ ಆಚೆಗೆ ಬಂದಿದ್ದೆ ಸೆಲ್ಫಿ ಅಂದ್ಕೊಂಡು ಅದು ಮುಖಕ್ಕೆ ಮುಖ ಕೊಟ್ಟು ಮುಖ ಇದು ಹಿಡಿತು ಮೊಬೈಲ್ನ ಅಲ್ಲಿ ನೋಡದೆ ಪಾಪ ನನ್ನ ಮುಖದಲ್ಲಿ ನಗು ಇತ್ತು ಅದ್ರ ಮುಖದಲ್ಲಿ ಈ ಸಿಗರೇಟ್ ನ ವಾಸನೆಯ ಕಾವು ಕಾಣ್ತಾ ಇತ್ತು ಪ್ರಾಯಶಃ ಅವತ್ ಅನ್ನಿಸ್ತು ಅಯೋಗ್ಯತನದಲ್ಲಿದ್ದರೆ ವೇದಿಕೆಗಳನ್ನು ಅಲಂಕರಿಸಬಾರದು ನಮ್ಮ ನಮ್ಮ ಅಯೋಗ್ಯತನಗಳನ್ನ ಬಿಟ್ಟ ನಂತರ ವೇದಿಕೆಗಳಿಗೆ ಬರಬೇಕು ಉದಾಹರಣೆಗಳಾಗ್ತಿವೋ ಬಿಡ್ತೀವೋ ಆ ಮಾತು ಬೇರೆ ನಾವು ಉದಾಹರಣೆ ಅಲ್ಲ ಅಂತ ಬದುಕು ದಯವಿಟ್ಟು ವೇದಿಕೆಗೆ ಬರೋದು ಬೇಡ ಅನ್ನೋ ಭಾವ ಅವತ್ತು ಕಾಡಿದ್ದು ಪ್ರಾಯಶಃ ಈ ವೇದಿಕೆಗಳು ನನ್ನನ್ನು ನಾನು ತಿದ್ದುಕೊಳ್ಳೋದಕ್ಕೆ ಬಹಳ ಸಹಾಯ ಮಾಡಿದೆ ಮನೆಯಲ್ಲಿ ಯಾಕೆ ಬೈತಾ ಇದ್ರು ಅಂತ ನಂತರ ಅರ್ಥ ಆಯ್ತು ನಾಟಕಕ್ಕೆ ಬಂದವರೆಲ್ಲ ಕೆಡ್ತಾರೆ ಅಂತಿದ್ರು ಎಲ್ರು ಹಾಕಿದ್ದಾರೆ ಅಂತಲ್ಲ ಆದರೆ ಉದಾಹರಣೆ ಅಲ್ಲ ಅನ್ನುವರು ನಮ್ಮಲ್ಲಿ ಕೆಲವರು ಇದ್ದಾರೆ ಅನ್ನೋದಂತೂ ಸತ್ಯ ನಾವು ಉದಾಹರಣೆ ಆಗದೇ ಇದ್ದಾಗ ಪ್ರಾಯಶಃ ರಂಗಭೂಮಿಗೆ ಕೆಟ್ಟ ಹೆಸರು ಹೊರತು ಇಂಡಿವಿಜುವಲ್ ಕಲಾವಿದ ಕೆಟ್ಟ ಹೆಸರು ಬರೋದಿಲ್ಲ ಹಾಗಾಗಿ ರಂಗಭೂಮಿ ಹೆಸರು ಉಳಿಸ್ಬೇಕಂದ್ರೆ ಅದೊಂದು ಆಗ್ತದೆ ಎರಡನೇದೊಂದು ಭಾವ ನಾಟಕ ರಂಗಭೂಮಿಯಲ್ಲಿ ಊಟ ಇಲ್ಲ ಖಂಡಿತ ಸತ್ಯ ಯಾವ್ದೋ ಕಾಲದಲ್ಲಿ ಕಂಪನಿ ನಾಟಕಗಳು ಬರ್ತಾ ಇದ್ದಾಗ ಇವಾಗಲೂ ನನಗೆ ಆಶ್ಚರ್ಯ ಮಾಸ್ಟರ್ ಹಿರಣ್ಯ ಅವರು ದಿನಕ್ಕೆ ಮೂರು ಶೋ ಮಾಡ್ತಿದ್ರು ಹೌಸ್ಫುಲ್ ಶೋಗಳು ಮಾಡ್ತಿದ್ರು ಅಂದಾಗ ಅದೆಲ್ಲ ಒಂದು ತರಹ ಯಾವುದೋ ಒಂದು ಭವ್ಯವಾದ ಕಥೆಯ ಭಾಗವೇ ಹೊರತು ಹಾಗೆ ಮಾಡಿ ಬದುಕಲಿಕ್ಕೆ ಸಾಧ್ಯನ ಅಂತ ಅವರು ಬದುಕು ತೋರಿಸಿದ್ದಾರೆ ಆ ಚೈತನ್ಯದ ಬಹಳ ಜನ ಇದ್ದರೂ ಹೋಗ್ತೇನೆ ಆದರೆ ಈಗಂತೂ ಊಟ ತಿಂಡಿ ಇಲ್ಲ ಇಲ್ಲಿ ಅದಂತೂ ಸತ್ಯ ಒಂದು ನಾವು ಮಾಡದ ನಾಟಕಗಳ ಚೆನ್ನ ಇಲ್ಲದೆ ಇರ್ಬೋದು ಅಥವಾ ನಮಗೆ ಇಷ್ಟು ಜನರನ್ನು ಸೇರಿಸೋ ಯೋಗ್ಯತೆಯೂ ಇಲ್ಲದೆ ಇರ್ಬೋದು ಎರಡೂ ವಿಷಯ ಸತ್ಯ ಯೋಗ್ಯತೆ ಅದನ್ನು ನಾವು ರೂಢಿಸ್ಕೋಬೇಕು ಹೂರ್ಣವನ್ನು ನಾವು ಹುಡುಕೋಬೇಕು ಬರೀ ಜನಗಳನ್ನು ಬೈದು ಪ್ರಯೋಜನ ಅಲ್ಲದೊಂದು ಎರಡನೇದು ಇಲ್ಲಿಂದ ಜೀವನ ಆಗದೇ ಇದ್ದಾಗ ಇವಾಗ ನಾವೆಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತೀವಿ ಸರ್ಕಾರದ ಮೇಲೆ ಅಂದರೆ ರೆಪೊರೆಟರಿಗಳಿಂದ ಬರೋ ಕಾಸು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡೋ ಕಾಸು ಇದರ ಮೇಲೆ ನಮ್ಮ ಜೀವನ ಮಾಡ್ತೀವಿ ಆ ಕಾರಣಕ್ಕೆ ನಾಟಕ ಮಾಡ್ತೀವಿ ಸರ್ಕಾರದ ಹಣ ತಗೊಂಡು ನಾಟಕ ಮಾಡಿದ ಮೇಲೆ ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ ಸಾಧ್ಯನಾ ಸಾಧ್ಯ ಆಗೋದೇ ಇಲ್ಲ ಅಲ್ಲಿಗೆ ಯಾರನ್ನೋ ಓಲೈಸೋದು ಅನಿವಾರ್ಯ ಆಗತ್ತೆ ಮತ್ತು ವೇದಿಕೆ ಮೇಲೆ ನಿಂತುಕೊಂಡು ಹೊರಗೆ ಯಾವ ಸತ್ಯವನ್ನು ಆಡದೇ ಇರೋದನ್ನು ಇಲ್ಲಿ ಆಡಬೇಕು ಅಂತ ಬರ್ತೀವೋ ಅದನ್ನು ಬಿಡ್ತೀವಿ ಮತ್ತಷ್ಟು ದೊಡ್ಡ ಸುಳ್ಳುಗಳನ್ನೇ ಹೇಳ್ತಾ ಹೋಗ್ತೀವಿ ಪ್ರಾಯಶಃ ರಂಗಭೂಮಿಯಿಂದಲೇ ಕಾಸು ಉತ್ಪತ್ತಿಯಾಗಿ ಅದರ ಮೇಲೆ ಬದುಕೋಕೆ ಸಾಧ್ಯ ಆಗದಲ್ಲೇ ಇದ್ದರೆ ರಂಗಭೂಮಿಯನ್ನ ಪ್ರವೃತ್ತಿಯಾಗಿ ಇಟ್ಕೊಳ್ಳೋದು ವಾಸಿ ವೃತ್ತಿ ಮಾಡ್ಕೊಳ್ಳದೆ ಇರೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ನಾನು ಬದುಕಿದ ಕಾಲಮಾನದ ಬಗ್ಗೆ ನನಗೆ ಬಹಳ ಬೇಸರ ಇದೆ ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೂ ನನಗೆ ರೋಲ್ ಮಾಡ್ಲಂದ್ರೆ ವಿಶ್ವೇಶ್ವರಯ್ಯ ಅಂತ ಹೇಳೋರು ಈಗಲೂ ಮಕ್ಕಳಿಗೆ ಸ್ಕೂಲಲ್ಲಿ ಓದಿಸ್ಬೇಕಾದ್ರೆ ರೋಲ್ ಮಾಡ್ಲಂದ್ರೆ ವಿಶ್ವೇಶ್ವರಯ್ಯ ಅಂತೀವಿ ಈ ಮಧ್ಯದ ಒಂದು ನನ್ನ ನನಗೀಗ ಎಪ್ಪತ್ತು ವರ್ಷ ಈ ಮಧ್ಯದ ಜನರೇಷನ್ ಹುಟ್ಟಿದ್ ನಾನು ಅನುಭವ ೇಟ್ಲಿ ಈ ಪೀಳಿಗೆಯಲ್ಲಿ ಹೇಳೋದಕ್ ಒಂದು ರೋಲ್ ಮಾಡಲೇ ಬರಲಿಲ್ಲ ಅಂತ ನನಗೆ ನೆನಪಿದಾಗ ಬರಲಿಲ್ಲ ಆದ್ರೆ ನಮ್ಮಲ್ಲಿ ಕೆಲವು ರೋಲ್ ಮಾಡ್ಲೀವಿ ಹರ್ಷದ್ ಮೆಹ್ತಾ ಅಂತೀವಿ ವೀರಪ್ಪನ್ ಅಂತೀವಿ ನಮ್ಮ ಕಾಲದ ರೋಲ್ ಮಾಡಲಲ್ಲಿ ಅಲ್ಲ ರೋಲ್ ಮಾಡಲ್ ಬಂದಿದ್ದಾರೆ ಬಂದಿದಾರೆ ಆದ್ರೆ ಒಂದು ರೋಲ್ ಮಾಡಲ್ ಎಲ್ಲ ಇದೇ ಅಲ್ಲ ದೇಶ ಬಿಟ್ಟು ಮಲ್ಯ ಸಾಲ ತಗೊಂಡು ಓಡೋದವರು ಅಂತ ಇನ್ಯಾವುದನ್ನು ಮುಳುಗಿಸಿದವ್ರು ನಗರವಾಲ ಕೇಸು ಅಂತ ಹೇಳ್ತೀವಿ ಇನ್ಯಾವುದೋ ಸ್ಕ್ಯಾಮ್ನಲ್ಲಿ ಹೆಸರು ಹೇಳ್ತೀವಿ ಅದಕ್ಕೆ ಪ್ರಾಯಶಃ ಸ್ವಾತಂತ್ರ್ಯ ನಂತರ ಹುಟ್ಟಿದವ್ನು ನಾನು ನಲವತ್ತೇಳಕ್ಕೆ ಸ್ವಾತಂತ್ರ್ಯ ನಾನು ಐವತ್ತು ಮೂರು ಐ ಐವತ್ತ್ಮೂರಿಂದ ಇವತ್ತಿಗೆ ಎಪ್ಪತ್ತು ವರ್ಷ ಈ ಎಪ್ಪತ್ತು ವರ್ಷದ ಕಾಲಮಾನದಲ್ಲಿ ಯಾವುದಾದ್ರೂ ರೋಲ್ ಮಾಡಲಿ ಅಂತಂದರೆ ಸಾಹಿತ್ಯ ಕಲೆಯಲ್ಲಿ ಇದ್ದರೂ ಇದ್ದಾರು ಆದರೆ ಸಾಮಾಜಿಕ ವಲಯದ ರೋಲ್ ಮಾಡಲ್ಗಳಂತೂ ಖಂಡಿತ ಕಮ್ಮಿ ಹೇಳೋ ಅಂಥ ಪದ ಹೆಸರುಗಳು ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಇಲ್ಲದಿದ್ರೆ ನಮ್ಮ ಪುಸ್ತಕದಲ್ಲಿ ಬರಬೇಕಾಗಿತ್ತು ಹೆಸರು ಆದರೆ ಸಾಹಿತ್ಯದಲ್ಲಿ ಮತ್ತು ಕಲೆಯಲ್ಲಿ ಈ ಪೀರಿಯಡಲ್ಲೂ ರೋಲ್ ಮಾಡಲ್ಗಳು ಸಾಕಷ್ಟು ಜನ ಬಂದಿದ್ದಾರೆ ನಾವು ಕಾರಂತರ ಬಗ್ಗೆ ಮಾತಾಡ್ತೀವಿ ಗುಂಡಪ್ಪನವ್ರ ಬಗ್ಗೆ ಮಾತಾಡ್ತೀವಿ ಬೇಂದ್ರೆಯವ್ರ ಬಗ್ಗೆ ಮಾತಾಡ ಹೌದು ಅವರು ಸ್ವಾತಂತ್ರ್ಯ ಪೂರ್ವ ಇರೋದು ಸ್ವಲ್ಪ ಹುಟ್ಟಿದ್ದಿರ್ಬೋದು ನಂತರ ಬದುಕಿನ ಮುಕ್ಕಾಲು ಮೂರು ನಂತರ ಬದುಕದ್ದು ಪ್ರಾಯಶಃ ನನ್ನಂತಹ ಬೇರೆ ಬೇರೆ ಫೀಲ್ಡಲ್ಲಿ ಇನ್ವಾಲ್ವ್ ಆದವರಲ್ಲಿ ಅಂದರೆ ಸಾಮಾಜಿಕ ವಲಯಗಳಲ್ಲಿ ಗುರುತಿಸಿಕೊಂಡವರಲ್ಲಿ ಪ್ರಾಯಶಃ ರೋಲ್ ಮಾಡಲ್ಗಳು ಕಮ್ಮಿ ಆ ಥರದ ಸಾಧಿಸಿದವರು ಕಮ್ಮಿ ಇದೊಂದು ರೇಗ್ರೆಟ್ ನನ್ನ ತಲೆಯಲ್ಲಿದೆ ಮತ್ತು ಈ ವೇದಿಕೆಯಲ್ಲಿ ಇನ್ನೇನು ಹೇಳೋಣ ರಂಗಭೂಮಿಯನ್ನು ಪ್ರೀತಿಸಿದ್ದು ಸತ್ಯ ಹೇಳೋಕ್ಕೆ ಸತ್ಯ ಹೇಳಬೇಕು ಅಂದರೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಇರಬೇಕು ಅಂತಂದರೆ ಸ್ವಚ್ಛವಾಗಿ ಬದುಕಿರಬೇಕು ಅದು ಇಲ್ಲದೇ ಇದ್ದಾಗ ಸತ್ಯ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಪ್ರಾಯಶಃ ನಾವು ನಾವು ನಮ್ಮನ್ನು ತಿದ್ದುಕೊಂಡ್ರೆ ರಂಗಭೂಮಿಗೆ ಸ್ವಲ್ಪ ಶಕ್ತಿ ಬರುತ್ತೆ ರಂಗಭೂಮಿಯ ಶಕ್ತಿ ಬರೋದು ಕಲಾವಿದರಿಂದ ಶಕ್ತಿ ರಂಗಭೂಮಿಗೆ ಬಂದಾಗ ಸಹ ಪ್ರಾಯಶಃ ಇಲ್ಲಿ ಬಂದು ನೋಡುವವರು ಹೆಚ್ಚಾಗ್ತಾರೆ ಜನವೂ ಹೆಚ್ಚು ಸೇರ್ತಾರೆ ಆ ನಿಟ್ಟಿನಲ್ಲಿ ನಡೀಬೇಕು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ರಂಗಭೂಮಿಯ ಅವಶ್ಯಕತೆಯ ಬಗ್ಗೆ ಒಂದು ನಾಲ್ಕಾರು ಮಾತು ಹೇಳಿದೆ ಇದು ಓದಿನ ಅವಶ್ಯಕತೆ ಬಗ್ಗೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆಯೇ ಇಲ್ಲ ಯಾಕಂತಂದ್ರೆ ಓದಿಲ್ಲದೆ ರಂಗಭೂಮಿ ಇಲ್ಲ ನಮ್ಮಲ್ಲಿ ನಮ್ಮ ರಂಗಭೂಮಿಯಲ್ಲಿ ಬ ಇನ್ನೂ ಕನ್ಫ್ಯೂಷನ್ಗಳು ಬಹಳ ಇದೆ ಕೆಲವರು ಇದನ್ನು ಮನರಂಜನೆಗೆ ಅಂತ ಕರೀತಾರೆ ಮನೋರಂಜನೆ ಅಂದರೆ ನಗ್ಸಕ್ಕೆ ಅಂತ ನನ್ನ ನಗ್ಸಕ್ಕೆ ಯಾರೋ ಬೇಕು ಅಂದರೆ ನಾನು ಯಾವ ಮನುಷ್ಯ ರೀ ನನಗೆ ನಗುವೇ ಬರಲ್ಲ ಅಂದರೆ ನಾನು ಯಾವ ಮನುಷ್ಯ ನನಗೆ ಅರ್ಥ ಆಗದೇ ಇರೋದು ಅದೊಂದೇ ನಮ್ಮನ್ನಾರೋ ನಗಿಸಬೇಕು ಅಳಿಸಬೇಕು ಅನ್ನೋದು ಇದೆಯಲ್ಲ ಇದು ಯಾವುದೋ ಕಾಲದ ಮಾತು ನಮ್ಮ ನಗು ಹಳುಗಳು ನಮ್ಮವು ರಂಗಭೂಮಿ ಪ್ರಾಯಶಃ ಕೆಲವು ವಿಷಯಗಳನ್ನು ಮುಟ್ಸೋಕ್ಕೆ ಕೆಲವು ಸತ್ಯಗಳನ್ನು ದಾಟ್ಸೋಕ್ಕೆ ಕೆಲವು ಅಪ್ರಿಯಗಳ ಸತ್ಯಗಳನ್ನು ಮನಸ್ಸಿಗೆ ಮುಟ್ಸೋಕ್ಕೆ ಪ್ರಾಯಶಃ ಇಲ್ಲಿ ರಂಗಭೂಮಿ ನನಗೆ ಪ್ರಸ್ತುತ ಮೇ ಬಿ ಎಂಟರ್ಟೈನ್ಮೆಂಟ್ ಮನೋರಂಜನೆ ಇಟ್ಕೋತೀವಿ ಯಾಕಂದರೆ ಮನೋರಂಜನೆಯ ಮೂಲಕ ಜನರನ್ನ ಈ ವಲಯಕ್ಕೆ ಸೆಳೆದು ನಂತರ ಅವ್ರಿಗೆ ಹೇಳಬೇಕಾದನ್ನು ಹೇಳಿ ಅಷ್ಟೇ ಅಂದರೆ ಬಹಳಷ್ಟು ನಾಟಕಗಳು ಮನರಂಜನೆ ಅಂತ ಕರೆದ್ರೂ ಕೂಡ ಮೂಲಭೂತವಾದ ಉದ್ದೇಶ ಯಾವುದೋ ಒಂದು ಸಿದ್ಧಾಂತವನ್ನು ಅಥವಾ ಯಾವುದೋ ಒಂದು ವಿಷಯವನ್ನು ತಲುಪಿಸೋದೇ ಆಗಿರುತ್ತೆ ಈ ನಿಟ್ಟಿನಲ್ಲಿ ಮತ್ತೆ ರಂಗಭೂಮಿ ಬೆಳೆಯಲಿ ನನಗಂತ ರಂಗಭೂಮಿ ಬೆಳವಣಿಗೆ ಬಗ್ಗೆ ಭಾಳ ಆಶಯಗಳಿವೆ ಯಾಕೆ ಅಂತಂದರೆ ನಾನೇ ಇನ್ನೂ ಒಂದಷ್ಟು ನಾಟಗಳನ್ನು ಬರೀಬೇಕು ಮಾಡಬೇಕು ನೋಡೋದಕ್ಕೆ ಇನ್ನೂ ಹೆಚ್ಚೆಚ್ಚು ಜನ ಬರಬೇಕು ಆಶಯ ಇದ್ದಾಗ ರಂಗಭೂಮಿನ ಪ್ರೀತಿಸ್ತೀನಿ ಅಂದರೆ ಖಂಡಿತ ಪ್ರಯತ್ನಿಸ್ತೀನಿ ಪ್ರವೃತ್ತಿಯಾಗಿ ಇದನ್ನು ಇಷ್ಟ ಆಗಿಪಟ್ಟಿದ್ದೀನಿ ವೃತ್ತಿಯಾಗಿ ನನಗೆ ಚೈತನ್ಯ ಇರಲಿಲ್ಲ ಹಾಗಾಗಿ ನಾನು ಇದನ್ನು ವೃತ್ತಿಯಾಗಿ ತಗೊಳ್ಳಲಿಲ್ಲ ಅದರ ಬಗ್ಗೆ ನನಗೆ ಯಾವುದೇ ಥರದ ರಿಗ್ರೆಟ್ಸ್ ಇಲ್ಲ ಎಂಥದ್ದು ಇಲ್ಲ ಇಷ್ಟು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅವಕಾಶಿಕ ಕೃತಜ್ಞ ನಮಸ್ಕಾರ